ಕೂಲು ಪೈಕ ಬರಬೇಕು ಅಂದಾಗ ಅಲ್ಲಿ ಯಾರು ಇವರು ಏನಂತಾರೆ ವಾಚ್ಮನ್ಗಳು ಫ್ಯಾಕ್ಟರಿ ಕೆಲಸ ಮಾಡೋರು ಹೆಣ್ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು ನಡೀತಿತ್ತು. ಅವತ್ತು ಇದು ನಿಮ್ಮೂರಲ್ಲೂ ನಡೆಯುತ್ತೆ. ನಮ್ಮದು ಫಲವತ್ತಾದ ಭೂಮಿ, ನೂರಾರು ಎಕರೆ ಜಮೀನುಗಳನ್ನ ಕಳ್ಕೊಂಡ್ವಿ. ಆದರೆ ಜಮೀನು ಕಳ್ಕೊಂಡಾಗ ರೈತರಿಗೆ ಕಳ್ಕೊಂಡ ರೈತರು ಈ ದುಡ್ಡನ್ನ ತೆಗೆದುಕೊಂಡೋಗಿ ಬೇರೆ ಕಡೆ ಜಮೀನ್ ತಗೊಳ್ಳಿ, ನೀವು ಒಕ್ಕಲತನ ಮುಂದುವರಿಸಿ, ನೀವು ಇಲ್ಲಿ ನಾವು ಏನು ವಾಚ್ಮನ್ ಕೆಲಸ ಟಾಯ್ಲೆಟ್ ತೊಳೆಯೋ ಕೆಲಸ ಬಿಟ್ಟು ಬೇರೆ ಕೆಲಸ ಕೊಡೋದಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀವು ಕೃಷಿ ಮಾಡುವಂತವ್ರು ITI ಓದಿಲ್ಲ, ಓದಿಲ್ಲ, ಅಲ್ಲಿ ಫ್ಯಾಕ್ಟರಿ ನಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದಂತಹ ನಿಮಗೆ ಸ್ಕಿಲ್ಸ್ ಇಲ್ಲ. ಜೊತೆಗೆ ಬಿಎಸ್ಸಿನಾದ್ರೂ ಓದಿದ್ರೆ ಅಟೆಂಡರ್ ಅಥವಾ ಏನದು ಕ್ಲರ್ಕ್ ಆತರಕ್ಕಾದ್ರೂ ಮಾಡಬಹುದು, ಅದನ್ನು ಮಾಡೋದಕ್ಕೂ ನೀವು ಓದಿಲ್ಲ. ಹಾಗಾಗಿ ಜಮೀನ್ ಕಳ್ಕೊಂಡಂತವ್ರಿಗೆ ಏನ್ ಸಿಕ್ಕು? ಕೊನೆಗೆ ಟಾಯ್ಲೆಟ್ ತೊಳೆಯೋ ಕೆಲಸ, ವಾಚ್ಮನ್ ಕೆಲಸ ನೋಡಿದ್ರು. ಆ ಹಿನ್ನೆಲೆಯಲ್ಲಿ ಆವತ್ತಿಂದಾನು ಇದು ಕರ್ನಾಟಕದಲ್ಲಿ KDP KHP ಇವರೆಲ್ಲರೂ ಈ ತರದ ಸರ್ಕಾರಿ ಭೂಮಿಗಳನ್ನ ಸರ್ಕಾರ ಭೂಮಿ ಒತ್ತುವರಿ ಮಾಡೋದು, ಸ್ವಾಧೀನ ಮಾಡ್ಕೊಳ್ಳೋದು, ರೈತರಿಗೆ ಒಂದಷ್ಟು ಏನೋ ಪುಡಿಗಾಸ್ ಕೊಟ್ಬಿಡೋದು, ಕೊನೆಗೆ ನೀವು ಹೇಗ್ ಬೇಕಾದ್ರೂ ಬದುಕಿ ಅಂತ ಹೇಳುವಂತದ್ದು. ಇವತ್ತು ಇಲ್ಲಿ ಏನ್ ನಡೀತಾ ಇದೆ ನಿಮ್ಮ ಇದರಲ್ಲಿ, ನಾನು ಈಗ ತಾನೇ ನೋಡ್ತಾ ಇದ್ದೆ, ಇಲ್ಲಿ ರೋಹಿತ್ ಗೌಡನ ಯಾರೋ ಹುಡುಗ ಬಂದಿದ್ದ, ರೋಹಿತ್ ಗೌಡ ಏನ್ ಮಾಡ್ತಿದ್ಯಪ್ಪ ಕೃಷಿಯನ್ನ? ಏನು ಏಲಕ್ಕಿ, ಕರಿಮೆಣಸು, ಅಡಿಕೆ? ನಾವೇನ್ ಮಲ್ನಾಡಲ್ಲಿ ಇದೀವೋ ಮಾಗಡಿನಲ್ಲಿ ಇದೀವೋ? ಮಲ್ನಾಡಲ್ಲಿ ಬೆಳೆಯುವಂತ ಬೆಳೆ ಇವೆಲ್ಲ ಒಳ್ಳೆ ವಾಣಿಜ್ಯ ಬೆಳೆಗಳು. ಈಗ ನೀವು ಜಮೀನ್ ಬಹುತೇಕರು ಜಮೀನ್ ಕಳ್ಕೊಳ್ತಾ ಇರೋದು, ಅರ್ಧ ಎಕರೆ ಒಂದು ಎಕರೆನಲ್ಲಿ ತಿಂಗಳಿಗೆ 30-40 ಸಾವಿರ ರೂಪಾಯಿ ಸಂಪಾದನೆ ಮಾಡುವಂತಹ ಜಮೀನು ಅಲ್ವೇನ? ಒಂದೆರಡು ತಿಂಗಳಲ್ಲಿ ಯಾವ್ದೋ ಒಂದು ನಾಲ್ಕರಿಂದ ಆರು ಬೆಳೆಗಳು ಬೆಳಿತೀವಿ ನಾವು, ಬೇರೆ ಬೇರೆ ತರಕಾರಿ ಬೆಳೆಗಳನ್ನ ಒಂದು ವರ್ಷದಲ್ಲಿ ಅಲ್ವಾ. ನಾನು ನಿಮ್ಮಾಗೆ ರೈತನಾಗಿದ್ದು ಎರಡು ತಿಂಗಳು ಮೂರು ತಿಂಗಳಲ್ಲೇ ಬಹುತೇಕ ತರಕಾರಿ ಬೆಳೆಗಳು ಬರುತ್ತೆ. ಒಂದು ಏನು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ 50 ದಿವಸಕ್ಕೆ ಮುಗಿದೇ ಹೋಯ್ತು, ಹುರುಳಿ ಹಾಕಿದ್ರೆ 2 ತಿಂಗಳು, ಟೊಮೆಟೊ ಹಾಕಿದ್ರೆ ಅದು 3-4 ತಿಂಗಳು ಕೊಯ್ಯುತ್ತೆ. ಹಾಗಾಗಿ ಯಾವುದೋ ಒಂದು ಬೆಳೆ ಅದೇ ಕಾರಣಕ್ಕಾಗಿ ನಮ್ಮ ಬೆಂಗಳೂರು ಸುತ್ತಮುತ್ತ ರೈತರು ಟೊಮೆಟೊ ತಗೊಂಡೋಗಿ ಅಲ್ಲಿ ಯಾವುದೋ ಮಾರ್ಕೆಟ್ ಅಲ್ಲಿ ಸೇಲ್ ಬಿಟ್ಟು ಬರ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡಿದಾರ? ಆತ್ಮಹತ್ಯೆ ಮಾಡ್ಕೊಂಡಿದಾರೇನಪ್ಪ ಅಲ್ಲಿ? ಆಯ್ತಾ, ಚೆಲ್ಲದ ಬಂದ ಗೂಟ ಕಿತ್ತ ಹುತ್ತ ಬೆತ್ ಬಿತ್ತದ, 3 ತಿಂಗಳಿಗೆ ಕಳ್ಕೊಂಡಿದ್ದು ಸಂಪಾದನೆ ಮಾಡ್ದ. ಇವಾಗ ಇಲ್ಲಿ ನೀವು 1 ಎಕರೆ ಸಂಪಾದನೆ ಮಾಡ್ತಾ ಇದೀರಾ, ಕಷ್ಟ ಪಡ್ತಾ ಇದೀರಾ? ನಿಮಗೆ ಇಲ್ಲಿ ಸಿಗುವಂತ ಕೆಲಸ ನೆಕ್ಸ್ಟ್ ಇದು ಜಮೀನು ಅಕ್ವೈರ್ ಆದ್ಮೇಲೆ ಏನು ಟಾಯ್ಲೆಟ್ ತೊಳೆಯೋ ಕೆಲಸ ಎಷ್ಟು? 8,000-10,000. ಫಲವತ್ತಾದ ಭೂಮಿ ಮತ್ತು ಇವತ್ತು ಇಲ್ಲಿ ಮಾರ್ಕೆಟ್ ರೇಟ್ ಏನಿದೆ ಆ ಮಾರ್ಕೆಟ್ ರೇಟ್ ನಿಮಗೆ ಸಿಗಲ್ಲ. ಇಲ್ಲಿ ಏನಿದೆ ಗೈಡೆನ್ಸ್ ವ್ಯಾಲ್ಯೂ ಏನಿದೆಯೋ ಅದ್ರ 1-2 ಕೊಡ್ತಾರೆ. ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿದೆ? 20 ಲಕ್ಷ 30 ಲಕ್ಷ ಅಷ್ಟೇನಾ? 23 ಲಕ್ಷ. ನಾಲ್ಕು ಹೋಗ್ತಾ ಇದೆಯಂತೆ ಇಲ್ಲಿ. ಯಾರು 3-30 ಎಕರೆ ತಗೊಂಡಿದ್ರಂತೆ ಹಿಂದೆ ಯಾವಾಗ್ಲೂ ಎಷ್ಟು ಸಾವಿರಕ್ಕೆ? 20 ವರ್ಷಗಳಿಂದ. ಇವತ್ತು ಅವ್ರದ್ದು 5 ಕೋಟಿ 6 ಕೋಟಿ ಹೋಗ್ತಾ ಇದೆಯಂತೆ. ಏನಿಲ್ಲ, 1 ಕೋಟಿಗಿಂತ ಕಡಿಮೆ ಹೋಗುತ್ತಾ ನಿಮ್ ಜಮೀನು? ಮತ್ತೆ 1 ಕೋಟಿ ಕಡಿಮೆ ಹೋಗೋದಿಲ್ಲ. ನೀವು 1 ಕೋಟಿಗೆ ಏನಾದ್ರು ಕೊಟ್ರು ನಿಮಗೆ ತಿಂಗಳಿಗೆ ಸಿಗುವಂತದ್ದು. ಮತ್ತೆ ಇವತ್ತಿರೋ 1 ಕೋಟಿ ಒಂದು 10 ವರ್ಷ ಆದ್ಮೇಲೆ 1 ಕೋಟಿ. ಆದ್ರೆ ಇವತ್ತಿರೋ 1 ಕೋಟಿ ಜಮೀನು 10 ವರ್ಷ ಆದ್ಮೇಲೆ 2 ಕೋಟಿ ಹಾಕ್ಬೋದು, 3 ಕೋಟಿ ಹಾಕ್ಬೋದು. ನಿಮ್ಮ ಹತ್ರ ಜಮೀನು ಇದೆ, ಅಷ್ಟೇ ಆದಾಯ ನೀವು ಮಾಡ್ತಾ ಇದೀರಾ. ಅಲ್ಲಿ ಸಿಗೋ ಬಡ್ಡಿಗೆ ಏನ್ ಆದಾಯ ಸಿಕ್ತು ನಿಮಗೆ? ಹಾಗಾಗಿ ಇದು ಏನು, ಇಂಡಸ್ಟ್ರಿಗಳು ಬರಬೇಕು, ಅಭಿವೃದ್ಧಿ ಆಗಬೇಕು, ಬೇರೆ ಬೇರೆ ತರದ ಸರ್ಕಾರದ ಯೋಜನೆಗಳು ಬರಬೇಕು, ಬೇಡ ಅಂತ ಹೇಳೋದು ಇಲ್ಲ. ಎಲ್ಲಿ ಬರಬೇಕು, ಯಾವ ರೀತಿ ಬರಬೇಕು? ಆಲ್ರೆಡಿ ಕಷ್ಟಪಟ್ಟು ದುಡಿತಿರೋರ್ನ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡು ಗೌರವಯುತವಾದ ಜೀವನ ನಡೆಸ್ತಾ ಇರೋದು, ಅವ್ರ ಜಮೀನುಗಳನ್ನ ಕಿತ್ಕೊಂಡು ಅವ್ರನ್ನ ಬೀದಿ ಪಾಲ್ ಮಾಡಿ 1,000 ಜನರನ್ನ ಬೀದಿ ಪಾಲ್ ಮಾಡಿ ಒಂದು 150-200 ಜನಕ್ಕೆ ಕೆಲಸ ಕೊಡುವಂತದ ನಿಮ್ಮ ಸ್ಕೀಮ್ಗಳು? ಇವತ್ತು ಕರ್ನಾಟಕದಲ್ಲಿ 2-3 ಲಕ್ಷ ಎಕರೆಗಳು ಇವತ್ತಲ್ಲ 5-6 ವರ್ಷಗಳಿಂದ ಬಂದಂತ ಮಾಹಿತಿ ನಮಗೆ.
ಎರಡು ಮೂರು ಲಕ್ಷ ಎಕರೆಗಳು ಭೂ ಬ್ಯಾಂಕ್ ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿ ನಮ್ಮ ರಾಜ್ಯ ಸರ್ಕಾರ ಇಟ್ಕೊಂಡಿದೆ ಇಂಡಸ್ಟ್ರಿಗಳಿಗೆ, ಅದಕ್ಕೆ ಇದಕ್ಕೆ ಅಂತ. ಇಲ್ಲೇ ಪಕ್ಕದಲ್ಲೇ ಡಾಬಸ್ಪೇಟೆ ನಮ್ಮದೇ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಲೂ ಹಳೆ ಕಾರ್ಖಾನೆಗಳು, ಆವಾಗ 20-30 ವರ್ಷದಿಂದ ತೆಗೆದ ಕಾರ್ಖಾನೆಗಳು, ಬಿಪಿಎಲ್ ಅಂತಿತ್ತು, ನೋಡಿದೀರಾ, ಹೇಳಿದೀರಾ, ಬಿಪಿಎಲ್ ಟಿವಿ ಎಲ್ಲ ನೋಡಿದ್ರಲ್ವಾ, ಇವತ್ತು ಆ ಬಿಪಿಎಲ್ ಫ್ಯಾಕ್ಟ್ರಿನೇ ಇಲ್ಲ. ಯಾಕಂದ್ರೆ ಅದಕ್ಕಿಂತ ಹೊಸ ಟಿವಿಗಳು ಬಂತು, ಆ ಬಿಪಿಎಲ್ ಕಾರ್ಖಾನೆ ಮುಚ್ಕೊಂಡು ಹೋಯ್ತು. ಇವತ್ತು ಆ ಜಾಗ ಹಾಗೇನೆ, ಒಂದು ಅರ್ಧಕ್ಕರ್ಧ ಖಾಲಿ ಇದೆ. ಈಗ 6 ಕಾರ್ಖಾನೆಗಳು, 6 ಎಕರೆಗಳು, 100 ಎಕರೆಗಳು ಹಳೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಖಾಲಿ ಇದೆ. ಜೊತೆಗೆ ಹೊಸದಾಗಿ ಅಲ್ಲಿ ವಸಂತ ನರಸಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ನಿಮ್ಮಿಂದ ನೆಲಮಂಗಲ, ದೊಡ್ಡಬಳ್ಳಾಪುರದಲ್ಲಿ, ದೇವನಹಳ್ಳಿ, ಕುಣಿಗಲ್ಲಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಸರಿ ದೇವನಹಳ್ಳಿನಲ್ಲಿ ಮೊನ್ನೆ ಇಡೀ ದೇವನಹಳ್ಳಿ ಬಂದ್ ಮಾಡಿದ್ರು ರೈತರೆಲ್ಲ ಸೇರ್ಕೊಂಡು, ಅಲ್ಲೊಂದು 900 ಎಕರೆ. ಈಗೆಲ್ಲ ಎಲ್ಲಾ ಕಡೆ ತಗೊಳ್ತಿದಾರಲ್ಲ, ಇದು ಕಾರ್ಖಾನೆಗಳಿಗೆ ಅಂತ ತಗೊಳ್ತಿರುವಂತಹ ಅಲ್ಲ, ಇದು ರಿಯಲ್ ಎಸ್ಟೇಟ್. ಕೆಐಡಿಬಿ, ಕೆಎಚ್ಪಿ, ಬಿಡಿಎ, ಬೆಂಗಳೂರು ಸುತ್ತಮುತ್ತ ಇರುವಂತಹ ಬಿಡಿಎ, ಇವು ನಿಮಿಷ ಮುಗಿಸ್ಬಿಡ್ತೀನಿ, ಇವು ಸರ್ಕಾರದ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು, ಸರ್ಕಾರದಲ್ಲಿರುವಂತಹ ಮಿನಿಸ್ಟರ್ಗಳು, ಅಧಿಕಾರಿಗಳು, ಎಂಎಲ್ಎಗಳು, ಇವರೆಲ್ಲ ಕಳ್ಳರು ಹೋಗಿ ಕೆಲವೊಂದು ಏರಿಯಾದಲ್ಲಿ 6 ಖಾಸಿಗೆ 3 ಖಾಸಿಗೆ ಜಮೀನು ತಗೊಂಡು ಅವರ ಜಮೀನಿಗೆ ಬೆಲೆ ಬರಬೇಕು ಅಂತ ಹೇಳಿ ಅದನ್ನ ನೋಟಿಫಿಕೇಶನ್ ಮಾಡಿಸಿ ಅಲ್ಲಿ ಜಮೀನು ಬೆಲೆ ಬರೋ ಹಂಗ್ ಮಾಡಿ ಇವ್ರು ಇಲ್ಲ ಮಾರ್ಕೊಳ್ತಾರೆ, ಇಲ್ಲ ಇವ್ರ ಜಮೀನನ್ನೇ 3-4 ಲಕ್ಷ ತಗೊಂಡಿರೋದ್ನ 30-40 ಲಕ್ಷ ಪರಿಹಾರ ತಗೊಂಡ್ಕೊಳ್ತಾರೆ. ಕೃಷ್ಣಯ್ಯ ಶೆಟ್ಟಿ ಅಂತ ಒಬ್ಬ ಲಡ್ಡು ಶೆಟ್ಟಿ ಇದ್ದ, ಲಡ್ಡು ಮಂತ್ರಿ ಕೇಳಿದಿರೇನಪ್ಪ, ಯಾವ ಟೈಮಲ್ಲಿ ಯಡಿಯೂರಪ್ಪ ಟೈಮಲ್ಲಿ ಕೃಷ್ಣಯ್ಯ ಶೆಟ್ಟಿ ಅಂತ ಲಡ್ಡು, ಅವನು ತಿರುಪತಿ ಲಡ್ಡು ಕೊಟ್ಬಿಟ್ಟೆ ಗೆದ್ಬಿಟ್ಟಿದ್ದ ಮಾಲೂರಲ್ಲಿ. ಗಂಗಾ ನದಿ ಅಂತೇಳಿ ಗಂಗಾ ತೀರ್ಥ ಅಂತೇಳಿ ಗಂಗಾ ಅಲ್ಲಿಂದ ಅದೇ ನಾರಿತನೋ ಯಾವ ನಿರ್ತನೋ ಗೊತ್ತಿಲ್ಲ, ಒಟ್ಟಲ್ಲಿ ಗಂಗೆ ನೀರಿದು ಅಂತೇಳಿ ಗಂಗಾ ತೀರ್ಥ ಅಂತೇಳಿ ಮಾಲೂರಿಗೆ ಕೊಟ್ಟು ತಿರುಪತಿ ನಾಮ ಹಾಕಿ ಗೆದ್ದಿದ್ದ. ಒಂದ್ಸಲ ಅವನು ಜೈಲ್ಗೆ ಹೋದ, ಯಾಕೆ ಗೊತ್ತಾ, ಜೈಲ್ಗೆ ಹೋಗಿದ್ದು ಗೊತ್ತಾ, ಯಾರು ಒಂದು ಜೈಲ್ಗೆ ಹೋಗಿದ್ದ ಗೊತ್ತಲ್ವಾ, ಆ ಸಮಯದಲ್ಲಿ ಯಡಿಯೂರಪ್ಪನವರು ಜೈಲಲ್ಲಿದ್ರು, ಕೃಷ್ಣ ಶೆಟ್ಟಿನೂ ಜೈಲು, ಹಾಲಪ್ಪನೂ ಜೈಲು, ಅವ್ನು ತಿರುಪತಿ ತಿಮ್ಮಪ್ಪನಿಗೆ 40 ಕಿರೀಟ ಇಟ್ನಲ್ಲ, ಯಾರು ಅವನು ಜೈಲು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವನು ಜೈಲು, ಅವನ ಮಗನು ಜೈಲು, ಈಗ ಒಟ್ಟು 6 ಜನ ಎಂಎಲ್ಸಿಗಳು 2010-11 ಜೈಲಲ್ಲಿ ಎಂಟರಿಂದ ತನಕ ಅವರು ಮಿನಿಸ್ಟರ್ ಆಗಿದ್ರು, 2010-11 ಜೈಲಲ್ಲಿದ್ರು. ಕೃಷ್ಣ ಶೆಟ್ಟಿ ವಿಚಾರ ತಗೊಳ್ಳೋಣ, ಯಾಕೆ ಜೈಲಲ್ಲಿ ಇದ್ದುದು, ಕೃಷ್ಣ ಶೆಟ್ಟಿ ತಮ್ಮ ಒಬ್ಬ ಇದ್ದ, ಕೃಷ್ಣ ಶೆಟ್ಟಿ ಆವಾಗ ವಸತಿ ಸಚಿವ, ಜನರಿಗೆ ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಸೈಟ್ ಕೊಡೋದು, ಮನೆ ಕೊಡೋದು, ಆ ಕೆಲಸ. 100,000,000 ಮನೆಗಳು ವರ್ಷ ಕಟ್ಟಬೇಕು ಅಂತಾರಲ್ಲ, ಎಲ್ಲಿಂದ ತರ್ತಾರೆ, ಅದಲ್ವಾ. ಕೃಷ್ಣ ಶೆಟ್ಟಿ ಏನು ಮಾಡ್ದ, ಅವನಿಗೆ ಅವನ ಡಿಪಾರ್ಟ್ಮೆಂಟ್ ಅಲ್ಲಿ ವಸತಿ ಇಲಾಖೆನಲ್ಲಿ ಕೆಎಚ್ಬಿ ಇಂದ ಶಿಡ್ಲಘಟ್ಟದಲ್ಲಿ ಒಂದಷ್ಟು ಎಕರೆ ಜಮೀನ್ ಅಕ್ವೈರ್ ಮಾಡ್ಕೊಳ್ಳೋ ಪ್ಲಾನ್ ಇದೆ ಅಂತ ಗೊತ್ತಾಯ್ತು. ಮಿನಿಸ್ಟರ್ ಅಲ್ವಾ, ಇವಾಗ ಏನು ಟ್ರೇಡಿಂಗ್ ಅಂತಾರೆ, ತನಗೆ ಒಬ್ಬ ಅಧಿಕಾರಿ ಆದವನು, ಸರ್ಕಾರಿ ನೌಕರ ಆದವನು, ಮತ್ತೆ ಮಂತ್ರಿ ಆದವನು, ಎಂಎಲ್ಎ ಆದವನು, ತನಗೆ ಬಂದಂತಹ ಮಾಹಿತಿಯನ್ನ ಸ್ವಂತ ಲಾಭಕ್ಕೆ ಬಳಸ್ಕೊಳ್ಬಾರದು, ಸ್ವಹಿತಾಸಕ್ತಿ ಅಂತ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಹಿತಾಸಕ್ತಿ ಸಂಘರ್ಷ ಗೊತ್ತಿದೆ, ನಾನು ಅದನ್ನ ನನ್ನ ಸ್ವಂತ ಲಾಭಕ್ಕೆ ದುಡ್ಡು ಮಾಡ್ಕೊಳ್ಳಕ್ಕೆ ಬಳಸಬಾರ್ದು, ಭ್ರಷ್ಟಾಚಾರ. ಇವನು ಕಳ್ಳ ಕೃಷ್ಣ ಶೆಟ್ಟಿ ಏನ್ ಮಾಡ, ಅವನ ತಮ್ಮನ್ನ ಅವನೇನ್ ಶ್ರೀನಿವಾಸ ಏನೋ ಇರ್ಬೇಕು, ಶಿಡ್ಲಘಟ್ಟೆ ಹತ್ರ ಹೋಗಿ ಅಲ್ಲಿರೋ ರೈತರ ಹತ್ರ 100 ಎಕರೆಗಳು 3-3.5 ಲಕ್ಷ ಜಿಪಿಎ ಜಮೀನು ಕೊಂಡ್ಕೊಂಡು ರೈತರು ಕೊಟ್ಬಿಟ್ರು. ಅವಾಗಿದ್ದ ಶಿಡ್ಲಘಟ್ಟೆ ಹತ್ರ 2008-09 ಅಷ್ಟೇನೆ 3-4 ಲಕ್ಷ ಶಿಡ್ಲಘಟ್ಟೆ ಗೊತ್ತಲ್ವಾ, ಯಾವ್ದು ಚಿಕ್ಕಬಳ್ಳಾಪುರದಿಂದ ಆ ಕಡೆಗೆ, ಕೋಲಾರ ಅಲ್ಲ, ಚಿಕ್ಕಬಳ್ಳಾಪುರ ದೇವನಹಳ್ಳಿಯಿಂದ ಆ ಕಡೆಗೆ ಅಲ್ಲಿ ಕೊಂಡ್ಕೊಂಡ ತಮ್ಮನ ಹೆಸರಲ್ಲಿ, ತಮ್ಮನೇ ದಲ್ಲಾಳಿ ಕೊಂಡ್ಕೊಂಡು ಕೆಎಚ್ಪಿಯಿಂದ ಅಕ್ವಿಸಿಷನ್ ಅನ್ಬಿಟ್ಟು.
ಅಕ್ವಿಸಿಷನ್ ಗೌರ್ಮೆಂಟ್ ಎಷ್ಟು ಕೊಡ್ಬೇಕಾಯ್ತು ಪರಿಹಾರ? 35 ಲಕ್ಷ. 35 ಲಕ್ಷ ಅಲ್ಲಿ ಎಕರೆ ಕೊಟ್ಟಿದ್ದಾಗ ಪರಿಹಾರ. ಇವ್ನು ತಗೊಂಡಿದ್ದ ಎಷ್ಟು ಕಳ್ಳ? 3 ಲಕ್ಷ. ಮಾರದೇ ಇದ್ದವ್ರಿಗೆ ಎಷ್ಟು ಸಿಕ್ತು? 35 ಲಕ್ಷ. ವರ್ಷದಿಂದ ಮಾರದವ್ರಿಗೆ ಈ ತರಹದ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂತವ್ರು ಇವತ್ತು ನಮ್ಮ ಆಡಳಿತದಲ್ಲಿರುವಂತವ್ರು. ಅದು KHB ಅನ್ನೋದು, ಇದು KDB ಆಗಿದೆ. KDB ನಲ್ಲಿ ಬಹಳ ದೊಡ್ಡ ದೊಡ್ಡ ಮನುಷ್ಯರು, ಅವ್ರು ಎಸ್ಟೇಟ್ ತಗೊಳ್ಳೋದು ಬೇಕಾಗಿಲ್ಲ ಈಗ, ಯಾಕಂದ್ರೆ ಎಲ್ಲಾ ಪಕ್ಷದವ್ರು ಅವರು ಇದ್ದೀವಿ, ನಾವು ಪಕ್ಷದ ವಿಚಾರ ಮಾತಾಡೋದು ಬೇಕಾಗಿಲ್ಲ ಈಗ. KDB ನಲ್ಲಿ ಅಧಿಕಾರಿಗಳಿದ್ದವರೆಲ್ಲ ಇಲ್ಲಿ ಬಿಡದಿ, ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲಂದ್ರೆ ಅಲ್ಲಿ ಜಮೀನು ಹೋಗೋದು, ಚಿಪ್ಪಿ ಹಾಕೊಳ್ಳೋದು, ಕೊಂಡ್ಕೊಳ್ಳೋದು, KDB ನಿಂದ ಅಕ್ವೈರ್ ಮಾಡಿಸೋದು. KDB, KHB, PDA ಈ ತರಹದ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂತಹ ಒಂದು ಲೈಸೆನ್ಸ್ ಟು ಲೂಟ್ ಸರ್ಕಾರದ ದಲ್ಲಾಳಿ ಸಂಸ್ಥೆನೆ ಹೊರತು ಅದು ಸರ್ಕಾರ ಜನರ ಹಿತಕ್ಕಾಗಿರುವಂತಹ ಸರ್ಕಾರದ ಸಂಸ್ಥೆ ಅಲ್ಲವೇ ಅಲ್ಲ. ಇವತ್ತು ನಿಮ್ಮೂರಲ್ಲೂ ಆಗಿರೋದು ಅದೇನೆ, ಬೇರೆ ಯಾವುದೋ ಬರ್ಡ್ ಭೂಮಿನೋ ಇಂಡಸ್ಟ್ರಿಗೇನು ಅಲ್ಲಿ ನೀರು ಉಕ್ಕಬೇಕಾ? ನೀರು ಯಾವುದೋ ಕಾಲುವೆಯಿಂದ ಬರುತ್ತೆ, ನದಿಯಿಂದ ಬರುತ್ತೆ, ಅಲ್ಲಿ ನೀರು ಉಕ್ಕಬೇಕಾ? ಫಲವತ್ತಾದ ಭೂಮಿ ಬೇಕಾ? ಸ್ವಲ್ಪ ಕುರ್ಚಿ ಗಿಡ ಇರುವಂತ ಕಾಡು ಗಿಡಲ್ಲೂ ಮಟ್ಟ ಮಾಡಿ ಅಲ್ಲಿ ಕಾರ್ಖಾನೆ ಮಾಡಬಹುದಲ್ಲ. ಹಾಕೋದೇ ಮೇಲೆ ಒಂದು ಪಿಲ್ಲರ್ ಮೇಲೆ ಶೀಟ್ ಹಾಕಿ ಕಾರ್ಖಾನೆ ನಡೆಸಬಹುದಲ್ವಾ? ಫಲವತ್ತಾದ ಭೂಮಿನೇ ಯಾಕೆ ಬೇಕು ಇವ್ರಿಗೆ? ಇಲ್ಲಿ KDB ಅವರಿಗೆ ಇಲ್ಲಿ ಇಂಡಸ್ಟ್ರಿ ಬರೋದು ಬೇಕಾಗಿಲ್ಲ, ಬರೋದು ಇಲ್ಲ. ನಿಮ್ ಇಂಡಸ್ಟ್ರಿ 10 ವರ್ಷ 20 ವರ್ಷ ಆದ್ರೂ ಇಂಡಸ್ಟ್ರಿ ಬರಲ್ಲ, ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಈಗಲೂ ಜಮೀನ್ ಇದೆ, ರೆಡಿ ಇದೆ, ಡೆವಲಪ್ಡ್ ಆಗಿರೋ ಇದೆ. ಡೆವಲಪ್ ಆಗ್ಬೇಕಾದ್ರೆ ಇದೆಲ್ಲ ಪ್ರೋಸೆಸ್ ಒಂದು 3 ವರ್ಷ 4 ವರ್ಷ 5 ವರ್ಷ ಆಗುತ್ತೆ, ಆಮೇಲೆ ವಿತರಣೆ ಮಾಡ್ತಾರೆ. ವಿತರಣೆ ಮಾಡಿದ್ಮೇಲೆ ಅವ್ರು ಬೇಕಾದಾಗ ಬರ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇದು ಸುತ್ತಮುತ್ತ ಇಲ್ಲಿ ಯಾವನ್ ಇರ್ತಾನೋ ಜಮೀನ್ ತಗೊಂಡಿರೋನು ಅವರು. ಆಮೇಲೆ KDB ನಲ್ಲಿ ಇನ್ನೊಂದು ಈ ನೋಟಿಫಿಕೇಶನ್ ಅಂತ, ಯಡಿಯೂರಪ್ಪ ಜೈಲ್ಗೆ ಹೋಗಿದ್ದು ಯಾವ ಕಾರಣಕ್ಕೆ ಅಂತ ಗೊತ್ತಲ್ವಾ? ಜಮೀನ್ ಈ ತರಕ್ಕೆ ಅಕ್ವೈರ್ ಮಾಡ್ಕೊಂಡು, ಅಕ್ವೈರ್ ಮಾಡ್ಕೊಂಡಾಗ ಯಾರೋ ಸುಮ್ನೆ ಹೇಳ್ತೀನಿ, ಯಾರೋ ಹೆಸರು ಸಾಗರ್ ಅಂತ ಇಟ್ಕೊಳ್ಳೋಣ, ಸಾಗರ್ ನನ್ನ ಪಕ್ಕದಲ್ಲಿ ಇರೋದ್ರಿಂದ ಆ ತರಕ್ಕೆಲ್ಲ ಸಾಗರ್ ಆದ್ರೂ ನಾನು ಹೇಳ್ತೀನಿ, ಸುಮ್ನೆ ಹೆಸರು ನಂದೇ ತಗೋಬಹುದು ಸಾಗರ್ ಇಲ್ಲಿರೋದ್ರಿಂದ. ಸಾಗರ್ ಒಂದು 3 ಎಕರೆ 4 ಎಕರೆ ಹತ್ರ ಒಳ್ಳೆ ದುಡ್ಡಿದೆ ಸಾಗರ್ ಗೊತ್ತು, ಇದು 5 ಎಕರೆ 5 ಕೋಟಿ 6 ಕೋಟಿ. ಇವಾಗ ಹೋಗಿ ಆ ಸರ್ಕಾರದ ಬರೋದು ಎಷ್ಟು? 40-50 ಲಕ್ಷ ಪರಿಹಾರ. ನಿಜವಾದ ಬೆಲೆ ಎಷ್ಟು? 5 ಕೋಟಿ. ಇವಾಗ ಏನ್ ಮಾಡ್ಬೇಕು ಸಾಗರ್? ಯಾವ್ದೋ ಒಬ್ಬ KDB ಬರೀ ಅನ್ನ ತಿನ್ನೋರಲ್ಲ ಇಲ್ಲಿರೋದು, ಅನ್ನ ತಿನ್ನದೆ ಅಮೇಧ್ಯ ತಿನ್ನೋರು KDB ಇದ್ದಾರೆ. ಮಿನಿಸ್ಟರ್ ಇರ್ತಾನೆ, ಮಿನಿಸ್ಟರ್ ಸಂಬಂಧಪಟ್ಟ ಏನು ಅಂತಾರೆ, ಕೈಗಾರಿಕಾ ಮಂತ್ರಿನೋ MLA ಅಥವಾ MLAಗಳಿಲ್ಲ, ಡೈರೆಕ್ಟ್ ಆಗಿ ಕೈಗಾರಿಕಾ ಮಂತ್ರಿ KDB ಅಧಿಕಾರಿಗಳು ಡೈರೆಕ್ಟ್ ಆಗಿ ಹೋಗಿ 1 ಕೋಟಿಗೆ ಬುಕ್ ಮಾಡ್ಕೊಂಡ್ಬಿಟ್ರು. ಯಾರನ್ನ? ಮಂತ್ರಿನ ಅಧಿಕಾರಿನ. T-notify ಅಂದ್ರು. ಇದು ನಾವು ಮಾಡ್ತಾ ಇರುವಂತ ಯೋಜನೆಗೆ ಇದು ಯಾಕೋ ಜಾಸ್ತಿ ಸಮಯ ಇದಾಗ್ತಾ ಇದೆ. ಈ ಜಮೀನನ್ನ ನಾವು ನೋಟಿಫಿಕೇಶನ್ ನ ಬಿಡಬಹುದು ಅಂತ. ಇವರಿಗೆ ನೋಟಿಫಿಕೇಶನ್ ಮಾಡೋ ಅಷ್ಟೊತ್ತಿಗೆ ಇಲ್ಲಿರೋ ವರ್ಕ್ ಹೋದ್ರೆ ಲಾಭ ಆದ್ರೆ ಬಿಟ್ಕೊಡ್ತಾರೆ, ಇವ್ರಿಗೆ ಲಾಭ ಆದ್ರೆ ಸರ್ಕಾರ ಸ್ವಾಧೀನ ಮಾಡ್ಕೊಂಡ್ರೆ ನಮಗ್ ನಷ್ಟ ಆಗುತ್ತೆ, ಮಾರ್ಕೆಟ್ ರೇಟ್ ಇಂತ ಕಡಿಮೆ ಇದೆ ಅನ್ನೋಂತ ಜನ ಬುಕ್ ಮಾಡ್ಕೊಂಡಿರ್ತಾರೆ. ಅದೇನು ಆನೆಗೆ ಆನೆ ಆನೆ ಸತ್ರು ಬದುಕಿದ್ರು ಇದ್ರು 1,000. ಇವ್ KDB ಕಳ್ಳರಿಗೆ ನೋಟಿಫಿಕೇಶನ್ ಆಗಿ ಅಕ್ವೈರ್ ಆದ್ರೂ ಲಾಭ, ಬರೀ ನೋಟಿಫಿಕೇಶನ್ ಆಗಿ ನೋಟಿಫಿಕೇಶನ್ ವಾಪಸ್ ತಗೊಂಡ್ರು ಲಾಭ, ಅಷ್ಟೊತ್ತಿಗೆ ಒಂದಷ್ಟು ಜನ ಡಿನೋಟಿಫಿಕೇಶನ್ ಅಂತೇಳಿ ತಿನ್ಸ್ಬಿಟ್ಟಿರ್ತಾರೆ. ಇವೆಲ್ಲ ಇದ್ರ ಮಧ್ಯದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ. ಹಾಗಾಗಿ ಇವೆಲ್ಲ ನಿಮ್ಗೆ ಬಹುತೇಕರು ಗೊತ್ತಿದೆ. ಇಲ್ಲಿ 2 ವಿಚಾರ, ನೋಟಿಫಿಕೇಶನ್ ಕೊಟ್ಟು ಇವತ್ತು ಇಲ್ಲಿ ಸಭೆ ಕರೆದಿರೋದೇ ಕಾನೂನು ಬಾಹಿರ. ನಿಮ್ಗೆ 30 ದಿವಸಗಳ ಅವಧಿ ಕೊಟ್ಟಿಲ್ಲ, ಕೊಟ್ಟಿದಾರೇನಪ್ಪ? ನಿಮ್ಗೆ ಯಾರ್ಯಾರು ನೋಟಿಸ್ ಬಂದ 30 ದಿವಸಗಳ ಅವಧಿ ಇದೆಯಾ? ಹಾಗಾಗಿ ನೀವು ಇವತ್ತು ಇಲ್ಲಿ ಏನ್ ಆಕ್ಷೇಪಣೆ ಸಲ್ಲಿಸ್ತಿದ್ದೀರಾ ಅದರಲ್ಲಿ ಸ್ಪಷ್ಟವಾಗಿ ನೀವು ಮೊದಲ ಇದರಲ್ಲಿ ಬರಿಬೇಕು. ಮೊದಲ ಒಂದು ಪ್ಯಾರ
ನನಗೆ ಈ ನೋಟಿಸ್, ನಾನು ಇಂತಹ ಜಮೀನ್ದಾರ, ಏನ್ ಲೇಖ ಬರೀಬೇಕು, ಕಾಗದ ಬರೀಬೇಕು, ಇದರಲ್ಲಿ ಏನಂತ ಲಿಖಿತವಾಗಿ ಬರೀಬೇಕು. ನಾವು ಇಂತಹ ಅಕ್ವೈರ್ ಆಗಿರುವ ನೀವೇನ್ ನೋಟಿಸ್ ಕೊಟ್ಟಿದ್ದೀರಿ ಅದರ ಸರ್ವೆಯ ಸರ್ವೆ ನಂಬರ್ನ ಮಾಲೀಕ ನಾನು. ನನಗೆ ಈ ನೋಟಿಸ್ ಬಂದಿರೋದು ಇಂತಹ ದಿವಸ ಸಿಕ್ಕಿರೋದು, ಅದು ಸಿಕ್ಕ 30 ದಿವಸದೊಳಗಡೆ ಅಂತ ಹೇಳಿದ್ದೀರಾ. ಇವತ್ತು August 2nd 2022, 30 ದಿವಸಗಳ ಒಳಗಡೆ ಇಲ್ಲ. ಹಾಗಾಗಿ ಈ ಸಭೆಯೇ ಕಾನೂನು ಬಾಹಿರ, ಮತ್ತು ನನಗೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ನೀವು ಸಮಯ ಕೊಟ್ಟಿಲ್ಲ. ಇವತ್ತು ನಾನು ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಲಿಖಿತವಾಗಿ ಬರೀಬೇಕು, ಜೆರಾಕ್ಸ್ ಇಟ್ಕೊಳ್ಬೇಕು. ನೀವು ಆ ಕೊಟ್ಟ ಅವ್ರ ಹತ್ರ ಸೀಲ್ ಹಾಕಿಸಿ ಅಕ್ನಾಲೆಜ್ಮೆಂಟ್ ತಗೊಳ್ಬೇಕು, ಒಂದೇದು ಅಲ್ವಾ. ಎರಡನೇದು, ಕೃಷಿಕರು ಅವಲಂಬಿತರಾಗಿರುವಂತವ್ರು, ನಾವು ಒಂದು ಗೌರವಯುತವಾದ ಘನತೆಯಿಂದ ಬದುಕ್ತಾ ಇದ್ದೀವಿ ಕೃಷಿ ಮಾಡಿಕೊಂಡೆ. ನಮಗೆ ಇದನ್ನ ಹೊರತುಪಡಿಸಿ ಬೇರೆ ಉದ್ಯೋಗ ಬರೋದಿಲ್ಲ, ಬೇರೆ ಕಸುಬು ಗೊತ್ತಿಲ್ಲ. ನೀವು ಇಲ್ಲಿ ಯಾವುದೇ ತರಬೇಕು ಅಂತ ಅಂದ್ಕೊಂಡಿದ್ರು ಆ ಕಾರ್ಖಾನೆಯಲ್ಲಿ ನನ್ನ ವಿದ್ಯಾರ್ಹತೆಗೆ ನನ್ನ ಕಸುಬುದಾರಿಕೆಗೆ ಯೋಗ್ಯವಾದ ಉದ್ಯೋಗ ಇಲ್ಲ, ನನ್ನ ಮಕ್ಕಳಿಗೂ ಸಿಗೋದಿಲ್ಲ. ಹಾಗಾಗಿ ಈ ಜಮೀನನ್ನ ನೀವು ಸ್ವಾಧೀನ ಪಡಿಸ್ಕೊಂಡ್ರೆ ನನಗೆ ಪರಿಹಾರ, ಒಂದಷ್ಟು ಅರೆಕಾಸಿನ ಪರಿಹಾರ ಸಿಗಬಹುದು, ಆದ್ರೆ ನನ್ನ ಮತ್ತು ನನ್ನ ಕುಟುಂಬದ ಜೀವನ ಬೀದಿ ಪಾಲಾಗುತ್ತೆ. ಹಾಗಾಗಿ ಈ ಭೂ ಸ್ವಾಧೀನಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಗೊತ್ತಾಯ್ತೇನ್ರಪ್ಪ? ಎರಡನೇ ಪ್ಯಾರ, ಇದೆಲ್ಲ ಲೈವ್ ಆಗ್ತಾ ಇದೆ, ವಿಡಿಯೋ ಆಗಿದೆ, ನಿಮ್ಗೆ ಗೊತ್ತಾಗ್ಲಿಲ್ವಾ? ಇನ್ನೊಂದ್ಸಲ ಅದು ನೋಡ್ಕೊಂಡು ಟೈಪ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇವತ್ತು ನೀವು ಮಾಡ್ತಿರುವಂತ ಸಭೆಯೇ ಕಾನೂನು ಬಾಹಿರ, ಯಾಕಂದ್ರೆ 30 ದಿವಸಗಳ ನೋಟಿಸ್ ನನಗೆ ತಲುಪಿಲ್ಲ, ಯಾರಿಗೂ ತಲುಪಿಲ್ಲ. ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು 29th, ಇವತ್ತು 2nd, 4th ಸಭೆ ಕರೆದಿದ್ದೀರಾ? ಯಾವ ರೀತಿಯಲ್ಲಿ, ಯಾವ ದೃಷ್ಟಿಯಲ್ಲಿ ನೋಡಿದ್ರು ಯಾವೊಬ್ಬ ರೈತ ನೀವು 30 ದಿವಸಗಳ ನೋಟಿಸ್ ಸಿಕ್ಕೇ ಇಲ್ಲ? ಹಾಗಾಗಿ ಇಡೀ ಸಭೆಯೇ ಕಾನೂನು ಬಾಹಿರ. ಒಂದು, ಒಂದನೇ ಪ್ಯಾರ. ಎರಡನೇ ಪ್ಯಾರ ಏನು? ನಾವು ಕೃಷಿಕರು, ಈ ಜಮೀನಿನ ಮೇಲೆ ಅವಲಂಬಿತರಾಗಿರುವಂತವರು, ನಮಗೆ ಇದನ್ನು ಬಿಟ್ಟು ಬೇರೆ ಕಸುಬು ಗೊತ್ತಿಲ್ಲ, ಕಸುಬು ಗೊತ್ತಿಲ್ಲ. ನೀವು ಇಲ್ಲಿ ಕಾರ್ಖಾನೆಯನ್ನ ತಂದು ಹಾಕಿದ್ರು ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದಂತಹ ಅರ್ಹತೆಗಳು ನಮಗಿಲ್ಲ. ಸುಮ್ಮನೆ ಮಾಡ್ತಾ ಇದ್ದಂತವ್ರು, ನಾವು ಅನ್ನ ಕೊಡ್ತಾ ಇದ್ದ, ಅಲ್ಲಿ ಟಾಯ್ಲೆಟ್ ಕೊಡಿಯುವಂತ ಕೆಲಸ ಅಷ್ಟೇ ನಮ್ಗೆ ಸಿಗಬಹುದೇ ಹೊರತು ಬೇರೆ ಏನು ಕೆಲಸ ಸಿಗೋದಿಲ್ಲ. ನೀವು ಇದನ್ನ ಅಪೇರ್ ಮಾಡ್ಕೊಂಡಿದ್ದೆ ಆದ್ರೆ ನಾನು, ಆದ್ರೆ ನಾನು ಮತ್ತು ನನ್ನ ಕುಟುಂಬ ನಾವು ಬೀದಿ ಪಾಲಾಗ್ತೀವಿ, ಮತ್ತು ನೀವು ಏನ್ ಪರಿಹಾರ ಕೊಡ್ತಾ ಇದ್ದೀರಾ ಆ ಪರಿಹಾರದಿಂದ ನಮ್ಮ ನಾವು ಜೀವನವನ್ನೇ ಕಳ್ಕೊಂಡ್ಬಿಡ್ತೀವಿ ಹೊರತು ಅದರಿಂದ ಒಂದಷ್ಟು ನಮ್ಗೆ ಯಾವ ತರಹದ ಅನುಕೂಲಗಳು ಆಗೋದು ಇಲ್ಲ, ನಮ್ಮ ಜೀವನವನ್ನ ಅದು ನಿಲ್ಲಿಸೋದಿಲ್ಲ. ನಮಗೆ ಆ ದುಡ್ಡನ್ನ ತಗೊಂಡು ಇನ್ನೇನು ಯಾವ್ದೋ ವ್ಯವಹಾರ ಮಾಡಕ್ ಬರುತ್ತಾ? ಒಂದು ಫ್ಯಾಬ್ರಿಕೇಶನ್ ಹಾಕೊಳ್ತೀರಾ? ಯಾವ್ದೋ ಒಂದು ಫ್ಯಾಕ್ಟ್ರಿ ನಡೆಸ್ತೀರಾ? ಯಾವ್ದು ನಡೆಸ್ತೀರಾ? ನೀವು ಏನ್ ನಡೆಸ್ತೀರಾ? ಚೆನ್ನಾಗಿ ಮನೆ ಕಟ್ಕೊಳ್ತೀರಾ? ಮನೆ ಆದ್ಮೇಲೆ ಅದಕ್ಕೆ ದವಸ ಧಾನ್ಯ ತಗೋಬರಕ್ ದುಡ್ಡು, ಕಾರ್ ತಗೊಳ್ತೀರಾ? ಕಾರ್ ಪೆಟ್ರೋಲ್ ಹಾಕೋದಿಕ್ ದುಡ್ಡು ಮುಗಿದೋಗಿರುತ್ತೆ. ಯಾರ್ದೋ ಮಕ್ಕಳದು ಮದುವೆ ಮಾಡಿ ನೆರವಿ ಮಾಡ್ತೀರಾ? ಸಾಲ ಹೊತ್ಕೊಂಡಿರ್ತೀರಾ? ಇದು ಸತ್ಯ. ನಾನು ಒಂದು ಕಡೆ ಅಲ್ಲ, ನೂರಾರು ಕಡೆ ನೋಡಿರುವಂತ ಸತ್ಯ ಇದು. ನಿಮ್ಮನ್ನ ಮೆಚ್ಚೋದಿಕ್ಕೆ ಹೆಚ್ಚೋದಿಕ್ಕೆ ಅಂತಲ್ಲ ನಾವು ಹೇಳ್ತಾ ಇರೋದು, ಇದು ಹೀಗೇನೆ ನಡೆಯುವಂಥದ್ದು. ಹಾಗಾಗಿ ಅದನ್ನ 2nd ಬರೀರಿ, ಬರೆದು ಬಿಟ್ಟು ಅಧಿಕಾರಿಗಳು ಹೇಳಿ. ಆ ಅಧಿಕಾರಿಗಳು, ಈಗ ನೀವು ಯಾರು ಓದಿರಾ? ನೀವೆಲ್ಲ ಒಂದು ತಂಡವಾಗಿ ಸಾಗರ್, ಈಗ ಅಧಿಕಾರಿಗಳು ಹೋಗಿ ಇವೆಲ್ಲ ಪತ್ರ ರೆಡಿ ಮಾಡಿಕೊಂಡು ಅವ್ರಿಗೆ ಮಾಡಿ ತಗೊಂಡು ನೀವು ಅವರಿಗೆ ಈ ಸಭೆನೆ ಕಾನೂನು ಬಾಹಿರ ಅಂತ ಮಂದಟ್ ಮಾಡ್ಕೊಳ್ಬೇಕು. ಆಮೇಲೆ ಪ್ರತಿಯೊಂದನ್ನು ನೀವೇನ್ ಹೇಳ್ತೀರಾ ರೆಕಾರ್ಡ್ ಮಾಡ್ಕೊಳ್ಬೇಕು. ಹಿತಾಸಕ್ತಿ ಅರ್ಜಿ ಇವ್ರು ಕೊಡೋಂತ ಅವ್ರು ಕೊಡೋ ಕೈಯಲ್ಲೇ ಬರೀ ಪರವಾಗಿಲ್ಲ.
ಒಂಥರ ಪ್ರಿಂಟ್ ಹಾಕಿ ಎಲ್ಲರೂ ಕೊಡ್ತಾ ಇದ್ದೀರಾ ಅದು ಓಕೆನೆ, ಆದ್ರೆ ನಿಮ್ಮ ವೈಯಕ್ತಿಕ ಭಾವನೆಯಿಂದ ನೀವು ಇವ್ರು ಹೇಳ್ತಾ ಅವಾಗ್ಲೇ ಪಾಪ ದುಃಖ ಭರಿತವಾಗಿ. ಹಾಗಾಗಿ ಒಂದು ಎ ಫೋರ್ ಸೈಜ್ ಬಂಡ್ಲು ಒಂದು ಶೀಟ್ ತರಿಸಿ, ಒಂದು ಬಂಡ್ಲು ತರಿಸ್ಬಿಟ್ಟು ಎಲ್ಲರೂ ಬರಿಯಕ್ ಯಾರು ಬರಲ್ವೋ ಅವರು ಇರ್ಬೇಕಾದ್ರಲ್ಲಿ ಯಾವ ಜಮೀನು ಯಾವ ಸರ್ವೇ ನಂಬರ್ ಎಷ್ಟು ಭೂಮಿ ಇದೆ ಅದ್ರ ಮೇಲೆ ನೀವ್ ಎಷ್ಟು ಅವಲಂಬಿತರಾಗಿದ್ದೀರಾ, ಕಳ್ಕೊಂಡ್ರೆ ನೀವೇನಾಗ್ತೀರಾ, ಇವೆಲ್ಲಾನು ಬರೀಬೇಕು. ನಿಮ್ದು ಯಾರೋ ಅಂಗವಿಕಲರು ನಮ್ಮ ಯಜಮಾನರು ಅಂತ ಇದ್ರು ಇವ್ರು ಇವ್ರು ಅದನ್ನು ಬರೀಬೇಕು. ಪ್ರತಿಯೊಬ್ಬರದು ನಿಮ್ಮ ವೈಯಕ್ತಿಕವಾದ ವಿವರಗಳು, ನೀವು ಅದ್ರ ಮೇಲೆ ಏನ್ ಅವಲಂಬಿತರಾಗಿದ್ದೀರಾ ಅಂತ ಬರ್ಬೇಕು. ಎಲ್ರು ಒಂದೇ ಫಾರ್ಮೆಟ್ ಅಲ್ಲ, ತಗೊಳ್ಳಿ ಒಂದ್ ಕಾಲ್ ಗಂಟೆ ಅರ್ಧ ಗಂಟೆ ತಗೊಳ್ಳಿ, ಆಮೇಲೆ ನೀವು ಏನ್ ಅಧಿಕಾರಿಗಳ ಜೊತೆ ಮಾತಾಡ್ತೀರಾ ವಿಡಿಯೋ ಮಾಡ್ಕೊಳ್ಳಿ. ಪ್ರತಿಯೊಂದನು ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಅವಕಾಶ ಇರಬೇಕು, ಇರುತ್ತೆ. ನೀವು ವಿಡಿಯೋ ಮಾಡ್ಕೊಳ್ಳಿ, ಲೈವ್ ಮಾಡಿ ಅಧಿಕಾರಿಗಳಿಗೆ ಸಾರಿ ಇವತ್ತಿನ ಸಭೆನೇ ಕಾನೂನು ಬಾಹಿರ, ನಮಗೆ ನೋಟಿಸು ನೀವು ಕೊಟ್ಟಿರೋದೇ 30 ದಿವಸಗಳ ಸಮಯ ಅಲ್ಲ. ಹಾಗಾಗಿ ನಾವೇನ್ ಆಕ್ಷೇಪಣೆಗಳು ಕೊಡಬೇಕು, ಇವತ್ತು ಎಷ್ಟು ಜನ ರೆಡಿಯಾಗಿ ಬಂದಿದ್ರು ಅಂತ ಕೊಡ್ತಾರೆ. ಆದ್ರೆ ಮಿಕ್ಕಿದವ್ರು ಎಲ್ರಿಗೂ ಯಾಕೆ ಬಂದಿಲ್ಲ ಅಂದ್ರೆ ನೀವು ನೋಟಿಸ್ ಅವಧಿನೇ ಕೊಟ್ಟಿಲ್ಲ, 30 ದಿವಸಗಳ ಅವಧಿ ಕೊಟ್ಟಿಲ್ಲ, ಇದು ಕಾನೂನು ಬಾಹಿರ. ಇದನ್ನ ನೀವು ನಿಮ್ಮ ಮಿನಿಟ್ಸ್ ಆಫ್ ದ ಮೀಟಿಂಗ್ ಇರುತ್ತಲ್ಲ, ನಿಮ್ಮ ನಡಾವಳಿಗಳಲ್ಲಿ ಮೊದಲ ಸಾಲಿನಲ್ಲೇ ಬರೀಬೇಕು. ಇಲ್ಲಿಗೆ ಬಂದಿದ್ದಂತ ಗ್ರಾಮಸ್ಥರು ನಮಗೆ ಏನು ನೋಟಿಸ್ ಪೀರಿಯಡ್ ಇದೆ, ಆ ನೋಟಿಸ್ ಪೀರಿಯಡ್ ನಮಗೆ ಸಮಯ ಕೊಡದೇನೆ ತರಾತುರಿಯಲ್ಲಿ 4 ದಿವಸಗಳಿಂದ ನೋಟಿಸ್ ಕೊಟ್ಟು 30 ದಿವಸಗಳ ಅವಧಿ ಅಂತ ಹೇಳಿ ನಡೆಸ್ತಾ ಇದ್ದಾರೆ ಅನ್ನುವಂತ ಆಕ್ಷೇಪಣೆಯನ್ನ ಹೇಳಿದ್ದಾರೆ ಅಂತ ನೀವು ಮಿನಿಟ್ಸ್ ಅಲ್ಲಿ ಮೊದಲ ಅದನ್ನ ಬರ್ಕೊಳ್ಬೇಕು, ಅದನ್ನ ಮಾಡಿಸಿ ಅದನ್ನ ಮೂರ್ತಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಹೇಳಿದ ಮೇಲೆ ಮತ್ತೆ ನಿಮ್ದು ಕೋರ್ಟ್ಗೆ ಈ ವಿಡಿಯೋ ದಾಖಲೆ ಬರಬೇಕು. ಅಕಸ್ಮಾತ್ ನೀವು ಕೋರ್ಟ್ಗೋ ಮೇಲಧಿಕಾರಿಗಳ ಹತ್ರ ಅಥವಾ ಮಂತ್ರಿ ಹತ್ರ ಹೋದಾಗ ನೀವು ಏನ್ ಆಕ್ಷೇಪಣೆ ಕೊಟ್ಟಿದ್ದೀರಾ, ಯಾವ ಕಾರಣ ಆಕ್ಷೇಪಣೆ ನಾವು ಕೊಡಲ್ಲ ರೀ, ಅದು ಆಕ್ಷೇಪಣೆ ಅಲ್ಲ, ಯಾವ ಕಾರಣಕ್ಕೆ ಕೊಡೋದಿಲ್ಲ. ಮತ್ತೆ ನಿಮ್ಗೆ ನಮ್ಗೆ ಕೊಡೋದಿಕ್ಕೆ ಒಪ್ಪಿಗೆ ಇಲ್ಲ ನಾನು ಕೇಳ್ಬಾರ್ದು, ನನಗೆ ಒಪ್ಪಿಗೆ ಇಲ್ಲ ಅದಲ್ಲ. ಯಾಕೆ ಒಪ್ಪಿಗೆ ಇಲ್ಲ, ಜೀವನೋಪಾಯ ನಾವು ಅದ್ರ ಮೇಲೆ ಅವಲಂಬನೆ ಆಗಿರುವಂತದ್ದು, ನಮಗೆ ಬರುವಂತಹ ಪರಿಹಾರ ಎಷ್ಟು ಕಡಿಮೆ, ಮತ್ತು ಆ ಪರಿಹಾರವನ್ನು ನಂಬಿಕೊಂಡು ನಾವು ಮುಂದೆ ಕೂತ್ಕೋದಿಕ್ಕೆ ಆಗುತ್ತೋ ಆಗಲ್ವೋ, ಮತ್ತೆ ನಾವು ಮುಂದಿನ ದಿನಗಳಲ್ಲಿ ನಿರುದ್ಯೋಗಿಗಳಾಗುವಂತಹ ಒಂದು ಸಾಧ್ಯತೆ, ಇವೆಲ್ಲವೂ ನಾವು ಕೊಡದೇ ಇರೋದಕ್ಕೆ ಕಾರಣ ಅಲ್ವಾಡ್ರಪ್ಪ. ನೀವೇನಾದ್ರು ತಲೆ ಕೆಟ್ಟಾಗೆ ಇಲ್ಲ ನಾವು ಜಮೀನೇ ಕೊಡಲ್ಲ ಅಂತ ನಾವು ಬಂದಿದ್ದೀರಲ್ಲಪ್ಪ, ಎಲ್ರಿಗೂ ಕಾರಣ ಇದೆಯಲ್ಲ, ಆ ಕಾರಣ ಏನು ಅಂತ ಅಲ್ಲಿ ದಾಖಲಾಗ್ಬೇಕು ಫಸ್ಟ್ ಆಗಿ ವಿಡಿಯೋದಲ್ಲಿ ದಾಖಲಾಗ್ಬೇಕು. ಹಾಗಾಗಿ